Good morning students. In this video, I am going to discuss about dividend theories and policies. Myself Sudharani R, Assistant Professor, Department of Commerce, Government First Grade College, Chiknaknalli. As you know, what is dividend and what is dividend policy in 5th semester financial management subject. Of course, you all know well about dividend and dividend policy. But in this video, I just remind you what is dividend and what is dividend policy. Nodi ivattu nan nimge dividend policy na chapter nalli theories bagge explain maartta idini. Ee theories alli nimge dividend andre enu matte dividend policy andre enu already neevu 5th semester alli iro financial management subject alli neevu odirthira. Adru kuda nan on sala remind maartta idini. What is dividend? Dividend is nothing but it's a part of profit distributed among equity shareholders, right? Alva, part of profit, there is a total profit. In this profit, the part should be paid as dividend to the equity shareholders. ಒಂದು ಟೋಟಲ್ ಪ್ರಾಫಿಟ್ ಇದೆ ಅಂದರೆ ಅದರಲ್ಲಿ ಸ್ವಲ್ಪ ಭಾಗನ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹಂಚ್ತೀವಿ, ಅದನ್ನು ನಾವು ಡಿವಿಡೆಂಡ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೈಟ್ ಆಫ್ ಶೇರ್ ಹೋಲ್ಡರ್ಸ್ ಅಂತ. ಇದನ್ನು ರೈಟ್ ಆಫ್ ಶೇರ್ ಹೋಲ್ಡರ್ಸ್, ಶೇರ್ ಹೋಲ್ಡರ್ಸ್ನ ಹಕ್ಕು ಅಂತ ಕೂಡ ನಾವು ಕರಿಬೋದು. ಇದಕ್ಕೆ ನಾವು ಡಿವಿಡೆಂಡ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಡಿವಿಡೆಂಡ್ ಪಾಲಿಸಿ? ಡಿವಿಡೆಂಡ್ ಪಾಲಿಸಿ ಈಸ್ ನಥಿಂಗ್ ಬಟ್ ದ ಟೇಕಿಂಗ್ ಅ ಡಿಸಿಷನ್ ಅಬೌಟ್ ದ ಪೇಮೆಂಟ್ ಆಫ್ ಡಿವಿಡೆಂಡ್ ಆ್ಯಂಡ್ ರಿಟೈನ್ಡ್ ಅರ್ನಿಂಗ್ಸ್. ಈ ರಿಟೈನ್ಡ್ ಅರ್ನಿಂಗ್ಸು ಮತ್ತು ಡಿವಿಡೆಂಡ್ ಪೇಮೆಂಟ್ ನಡುವೆ ಡಿಸಿಷನ್ನ ತಗೊಳ್ಳೋವಂಥ ಪಾಲಿಸಿನ ನಾವು ಡಿವಿಡೆಂಡ್ ಪಾಲಿಸಿ ಅಂತ ಕರಿತೀವಿ. ಸಿ, ಇಫ್ ದ ಪ್ರಾಫಿಟ್ ಈಸ್ 5 lakh ಅಂತ ಇಟ್ಕೋಣ. ಇಫ್ ದ ಕಂಪನಿ ಪ್ರಾಫಿಟ್ ಈಸ್ ರುಪೀಸ್ 5 lakh, ಇನ್ ದಿಸ್ 5 lakh ಹೌ ಮಚ್ ಆಫ್ percentage pay should as dividend and how much of percentage of profit should be paid as retained earnings anta. See, ili dividend anta andre shareholders ge koduva labhamsha. Hage what is retained earnings? Retained earnings anta andre now ಪ್ರಾಫಿಟ್ ಅಲ್ಲಿ ಸ್ವಲ್ಪ ಅಮೌಂಟನ್ನು ಫ್ಯೂಚರ್ಗೆ ಅಥವಾ ಫರ್ದರ್ ಇನ್ವೆಸ್ಟ್ಮೆಂಟ್ಗೆ ಅಂತ ಸೇವ್ ಮಾಡ್ತಾ ಹೋಗೋದು. ಫ್ಯೂಚರಲ್ಲಿ ಏನಾದರೂ ಅನ್ಸರ್ಟನಿಟಿ ಅಥವಾ ಪ್ರಾಬ್ಲಮ್ ಆದರೆ ಏನು ಹೇಗೆ ನಮಗೆ ಖರ್ಚನ್ನ ನಿಭಾಯಿಸ್ಕೊಳ್ಳೋದಕ್ಕೆ ಅಥವಾ ಅನ್ಸರ್ಟನಿಟಿ ಬಂದರೆ ಅಥವಾ ಏನಾದರೂ ಫ್ಯೂಚರಲ್ಲಿ ಪ್ರಾಬ್ಲಮ್ ಆದರೆ ಅದಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಇನ್ನೂ ಏನಾದರೂ ಗ್ರೋತ್ ಫಾರ್ಮ್ ಆಗಿದ್ದು ನಾವು ಆ ಕಂಪ್ನಿನ ಬೆಳೆಸೋದಕ್ಕೋಸ್ಕರ ಬಂಡವಾಳವಾಗಿ ಯೂಸ್ ಮಾಡ್ಕೊಳ್ಳೋವಂಥದ್ದು ರಿಟೈನ್ಡ್ ಅರ್ನಿಂಗ್ಸ್ ಆಗುತ್ತೆ. ರಿಟೈನ್ಡ್ ಅರ್ನಿಂಗ್ಸು. ಸೊ ಇಲ್ಲಿ ಈ ರಿಟೈನ್ಡ್ ಅರ್ನಿಂಗ್ಸ್ನ ನಡುವೆ ಮತ್ತು ಡಿವಿಡೆಂಡ್ನ ನಡುವೆ ಎಷ್ಟು ಪರ್ಸೆಂಟೇಜನ್ನು ಡಿವಿಡೆಂಡಾಗಿ ಇಟ್ಕೋಬೇಕು, ಎಷ್ಟು ಪರ್ಸೆಂಟೇಜನ್ನು ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಇಟ್ಕೋಬೇಕು ಅಂತ ನಾವೇನು ಡಿಸಿಷನ್ ಮಾಡ್ತೀವಲ್ವ, ದ ಡಿಸಿಷನ್ ಈಸ್ ಕಾಲ್ಡ್ ಡಿವಿಡೆಂಡ್ ಪಾಲಿಸಿ ಅಂತ ಕರಿತೀವಿ. ಡಿವಿಡೆಂಡ್ ಪಾಲಿಸಿ. ಸಿ, ವೈ ವಿ ಹ್ಯಾವ್ ಟು ಟೇಕ್ ಡಿಸಿಷನ್? ಯಾಕೆ ನಾವು ಡಿವಿಡೆಂಡ್ ಬಗ್ಗೆ ಡಿಸಿಷನ್ಸ್ ತಗೋಬೇಕು? ನಾವು ಡಿವಿಡೆಂಡ್ ಬಗ್ಗೆ ಯಾಕೆ ಡಿಸಿಷನ್ಸ್ ತಗೊತೀವಿ ಅಂದರೆ ದ ಗೋಲ್ ಈಸ್ ಇನ್ಕ್ರೀಸ್ ದ ವೆಲ್ತ್ ಆಫ್ ದ ಶೇರ್ ಹೋಲ್ಡರ್ಸ್. ನಮ್ಮ ಟೋಟಲ್ ಗುರಿ ಏನಿದೆ, ಕಂಪೆನಿಯ ವ್ಯಾಲ್ಯೂನ ಜಾಸ್ತಿ ಮಾಡಬೇಕು ಅಥವಾ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಏನಿದೆ ಅದನ್ನು ಹೈ ಮಾಡಬೇಕು, ಜಾಸ್ತಿ ಮಾಡಬೇಕು ಅನ್ನೋದೇ ನಮ್ಮ ಅಲ್ಟಿಮೇಟ್ ಗೋಲ್ ಆಗಿರುತ್ತೆ. ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಅಥವಾ ಇನ್ಕ್ರೀಸಿಂಗ್ ದ ಪ್ರೈಸ್ ಆಫ್ ಶೇರ್ಸ್ ಈಸ್ ದ ಮೇನ್ ಗೋಲ್. ಡಿವಿಡೆಂಡ್ ಪಾಲಿಸಿಯ ಮೇನ್ ಗೋಲೇ ನಾವು ಕಂಪ್ನಿ ಫರ್ಮ್ನ ವ್ಯಾಲ್ಯೂನ ಜಾಸ್ತಿ ಮಾಡೋದು ಮತ್ತು ನಮ್ಮ ಶೇರ್ಸ್ ವ್ಯಾಲ್ಯೂನ ಜಾಸ್ತಿ ಮಾಡೋದು. ಇನ್ನು ಮೇನ್ ಟಾಪಿಕ್ಗೆ ಬರೋದಾದರೆ, ಸಿ ದ ಥಿಯೋರೀಸ್, ನಿಮ್ಮ ಸಿಲೆಬಸ್ಸಲ್ಲಿರೋದು ಥಿಯೋರೀಸ್ ಆಫ್ ಡಿವಿಡೆಂಡ್ ಪಾಲಿಸಿ ಅಂತ ಬರುತ್ತೆ. ಇಲ್ಲಿ ನಾನು ಇವತ್ತು ನಿಮಗೆ ಮೋದಿಗ್ಲಿಯನಿ ಮಿಲ್ಲರ್ ಥಿಯೋರಿನ ಹೇಳ್ಕೊಡ್ತೀನಿ. ಇವತ್ತು ನಾನು ನಿಮಗೆ ಮೋದಿಗ್ಲಿಯನಿ ಮಿಲ್ಲರ್ ಥಿಯೋರಿ, MM ಮಾಡೆಲ್ ಅಂತ ಕರೀತಾರೆ, MM ಮಾಡೆಲ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಥಿಯೋರೀಸ್ ಅಥವಾ ಥಿಯೋರೀಸ್ ಅಂತ ಅನ್ನೋದ್ರೂ ಅಂದರೂ ಒಂದೇ ಅಥವಾ ಥಾಟ್ಸ್. ಈ ಥಿಯೋರೀಸ್ ಈಸ್ ನಥಿಂಗ್ ಬಟ್ ದ ಥಾಟ್ಸ್, ಒಂದು ಯೋಚನೆ ಅಥವಾ ಒಂದು ಕಲ್ಪನೆ, ಹೀಗೆ ಮಾಡಬೇಕು ಅನ್ನೋದು ಒಂದು ಆಲೋಚನೆ ಅಂತ ಕೂಡ ನಾವು ಕರಿಬೋದು. ದೇರ್ ಆರ್ ಟೂ ಥಿಯೋರೀಸ್. ಥಿಯೋರೀಸಲ್ಲಿ ಟೂ ಟೈಪ್ಸ್ ಇದೆ, ಒಂದು ರಿಲೆವೆನ್ಸ್ ಥಿಯೋರಿ, ಇನ್ನೊಂದು ಇರ್ರಿಲೆವೆನ್ಸ್ ಥಿಯೋರಿ. ರಿಲೆವೆನ್ಸ್ ಆ್ಯಂಡ್ ಇರ್ರಿಲೆವೆನ್ಸ್. ನೋಡಿ, ಥಿಯೋರಿ ಆಫ್ ರಿಲೆವೆನ್ಸ್ ಅಂತ ಅಂದರೆ ಪೇಮೆಂಟ್ ಆಫ್ ಡಿವಿಡೆಂಡ್ ಅಫೆಕ್ಟ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಅಂತ. ಈ ರಿಲೆವೆನ್ಸ್ ಥಿಯೋರಿ ಏನು ಹೇಳುತ್ತೆ ಅಂದರೆ ನಮ್ಮ ಪೇಮೆಂಟ್ ಆಫ್ ಡಿವಿಡೆಂಡು ನಮ್ಮ ವ್ಯಾಲ್ಯೂ ಆಫ್ ದ ಫರ್ಮ್ ಮೇಲೆ ಅಫೆಕ್ಟ್ ಆಗುತ್ತೆ. ಇಫ್ ವಿ ನಾಟ್ ಟೇಕ್ ಪ್ರಾಪರ್ ಡಿಸಿಷನ್ ಅಬೌಟ್ ದ ಡಿವಿಡೆಂಡ್ ಪೇಮೆಂಟ್, ಡೆಫಿನೆಟ್ಲಿ ಇಟ್ ವಿಲ್ ಅಫೆಕ್ಟ್ ದ ವ್ಯಾಲ್ಯೂ ಆಫ್ ದ ಫರ್ಮ್. ನಾವೇನು ಡಿಸಿಷನ್ಸ್ ತೊಗೊತೀವಿ, ಡಿವಿಡೆಂಡ್ ಎಷ್ಟು ಕೊಡಬೇಕು, ಯಾಕೆ ಕೊಡಬೇಕು ಅಂತ, ಆ ಡಿಸಿಷನ್ನು ನಮ್ಮ ಕಂಪನಿಯ ಮೌಲ್ಯದ ಮೇಲೆ
अफेक्ट आगते अंत रिलेवेंस थियरी आगते इरेलेवेंस थियरी अंतंद्रे पेमेंट आफ् डिविडेंड विल नॉट अफेक्ट द वैल्यू आफ् द फर्म नम्म डिविडेंड पेमेंट यावदे कारणक्कू नम्म फर्म वैल्यू मेले अफेक्ट आगोदे इल्ला अफेक्ट आगोदे इल्ला अंत इरेलेवेंस थियरी इल्ली रिलेवेंस थियरी मत्ते इरेलेवेंस थियरी अंत डिवाइड मार्तीवी निम्म सिलेबस अल्ली मुदिग्लियानी मिलर थियरी वाल्टर मॉडेलो मत्ते गॉर्डन मॉडेल अंत थ्री थियरीज कोट्टिद्दारे सो इल्ली रिलेवेंस थियरी ना प्रपोंड माडिरोदु इब्रु गॉर्डन मत्ते वाल्टर थियरी ना नावु रिलेवेंस थियरी अंत हेळ्तीवी याकेंद्रे अवरु इब्रुनु ई थियरी ना ಅಕ್ಸೆಪ್ಟ್ ಮಾಡ್ತಾರೆ ಅಂದರೆ ರಿಲೆವೆಂಟ್ ಮಾಡ್ತಿದ್ದಾರೆ ಈ ನಾವು ಪೇಮೆಂಟ್ ಆಫ್ ಡಿವಿಡೆಂಡ್ ಡಿಸಿಷನ್ ಏನಿದೆ ಆ ಡಿಸಿಷನ್ನು ಖಂಡಿತ ನಮ್ಮ ಫರ್ಮ್ನ ವ್ಯಾಲ್ಯೂ ಮೇಲೆ ಮತ್ತು ನಮ್ಮ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ ಮೇಲೆ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ರಿಲೆವೆನ್ಸ್ ಥಿಯರಿನ ನಾವು ಪ್ರಪೋಂಡ್ ಮಾಡೋದು ಇಬ್ರು ವಾಲ್ಟರ್ ಮತ್ತು ಗಾರ್ಡನ್ ವಾಲ್ಟರ್ ಮಾಡೆಲ್ಲು ಮತ್ತು ಗಾರ್ಡನ್ ಮಾಡೆಲ್ಲು ಇವೆರಡು ನಿಮಗೆ ರಿಲೆವೆನ್ಸ್ ಥಿಯರಿ ಅಂಡರಲ್ಲಿ ಬರುತ್ತೆ ರಿಲೆವೆನ್ಸ್ ಥಿಯರಿ ಅಂಡರಲ್ಲಿ ಈ ಇರ್ರಿಲೆವೆನ್ಸ್ ಥಿಯರಿ ಅನ್ನೋದು ನಿಮಗೆ MM ಮಾಡೆಲ್ ಅಂತ ಕರಿತೀವಿ ಈ ಮೋದಿಗ್ಲಿಯನಿ ಮಿಲ್ಲರ್ ಅವರ ಪ್ರಕಾರ ದಿಸ್ ಇಸ್ ಥಿಯರಿ ಆಫ್ ಇರ್ರಿಲೆವೆನ್ಸ್ ಈ ಡಿವಿಡೆಂಡ್ ಪಾಲಿಸಿ ಯಾವುದೇ ಕಾರಣಕ್ಕೂ ನಮ್ಮ ಫರ್ಮ್ನ ವ್ಯಾಲ್ಯೂ ಮೇಲೆ ಅಫೆಕ್ಟ್ ಆಗೋದೇ ಇಲ್ಲ ಫರ್ಮ್ ವ್ಯಾಲ್ಯೂಗೂ ಈ ಡಿವಿಡೆಂಡಿಗೂ ಸಂಬಂಧನೇ ಇಲ್ಲ ನೀವು ಯಾವ ಥರನಾದ್ರೂ ಡಿಸಿಷನ್ಸ್ ತೊಗೊಳ್ಳಿ ಯಾಕೆಂದರೆ ನಮ್ಮ ಕಂಪನಿಯ ವ್ಯಾಲ್ಯೂ ಆಗಲಿ ಅಥವಾ ನಮ್ಮ ಕಂಪನಿಯ ಶೇರ್ಗಳಾಗಲಿ ಈ ಪೇಮೆಂಟ್ ಆಫ್ ಡಿವಿಡೆಂಡ್ ಮೇಲೆ ನಿಂತೇ ಇಲ್ಲ ಅಂತ ವಾದ ಮಾಡೋದು MM ಮಾಡೆಲ್ ಆಗಿದೆ ಮೋದಿಗ್ಲಿನಿ ಮಿಲ್ಲರ್ ಅವರು ಈ ರೀತಿ ವಾದ ಮಾಡ್ತಾರೆ ಅದಕ್ಕೆ ಅವ್ರ ಥಿಯರಿನ ನಾವು ಇರ್ರಿಲೆವೆನ್ಸ್ ಥಿಯರಿನ ಅಂಡರಲ್ಲಿ ಓದ್ತೀವಿ ಹಾಗೆ ರಿಲೆವೆನ್ಸ್ ಥಿಯರಿ ಇಲ್ಲ ಡಿವಿಡೆಂಡ್ ಪೇಮೆಂಟು ನಮ್ಮ ಫರ್ಮ್ ವ್ಯಾಲ್ಯೂ ಮೇಲೆ ಮತ್ತು ಶೇರ್ಸ್ ಮೇಲೆ ಅಫೆಕ್ಟ್ ಆಗುತ್ತೆ ಅಂತ ಹೇಳೋದು ವಾಲ್ಟರ್ ಮತ್ತು ಗಾರ್ಡನ್ ಆಗಿರ್ತಾರೆ ಹಾಗಾಗಿ ಅವರ ಥಿಯರಿನ ನಾವು ರಿಲೆವೆನ್ಸ್ ಥಿಯರಲ್ಲಿ ನೋಡ್ತೀವಿ ನೋಡಿ ಇಲ್ಲಿ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇರೋದು ಓನ್ಲಿ ಮೋದಿಗ್ಲಿಯನಿ ಮಿಲ್ಲರ್ ಥಿಯರಿ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ ಈ ಮೋದಿಗ್ಲಿಯನಿ ಮಿಲ್ಲರ್ ಥಿಯರಿ ಅಂತ ನಾವು MM ಮಾಡೆಲ್ ಅಂತ ಕೂಡ ಕರಿತೀವಿ MM ಮಾಡೆಲ್ ಮೋದಿಗ್ಲಿಯನಿ ಮಿಲ್ಲರ್ ಇವರು ದೀಸ್ ಆರ್ ಟೂ ಪರ್ಸನ್ಸ್ ಈ ಮೋದಿಗ್ಲಿಯನಿ ಮತ್ತು ಮಿಲ್ಲರ್ ಅನ್ನೋರು ಇಬ್ಬರು ವ್ಯಕ್ತಿಗಳು ಇವರ ಥಿಯರಿನ ನಾವು MM ಮಾಡೆಲ್ ಅಂತಲೇ ಫೇಮಸ್ ಇದೆ ಇದು ಇಲ್ಲಿ ಇವರು ಸಪೋರ್ಟ್ ಮಾಡ್ತಾ ಇರೋದು ದೇ ಸಪೋರ್ಟೆಡ್ ದ ಥಿಯರಿ ಆಫ್ ಇರ್ರಿಲೆವೆನ್ಸ್ ದ ಡಿಸಿಷನ್ ಅಬೌಟ್ ದ ಡಿವಿಡೆಂಡ್ ಪೇಮೆಂಟ್ ಆರ್ ರಿಟೆನ್ಷನ್ ಮನಿ ವಿಲ್ ನಾಟ್ ಅಫೆಕ್ಟ್ ದ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಆರ್ ವ್ಯಾಲ್ಯೂ ಆಫ್ ದ ಫರ್ಮ್ ಅಂತ ಹೇಳೋ ವಾದ ಇವ್ರದ್ದು ನೋಡಿ ಯಾಕೆ ಹಾಗೆ ಹೇಳ್ತಾರೆ ದೆ ಸೆಡ್ ದಟ್ ಡಿವಿಡೆಂಡ್ ಪಾಲಿಸಿ ಹ್ಯಾಸ್ ನೋ ಎಫೆಕ್ಟ್ ಆನ್ ದ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್ ಆ್ಯಂಡ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಫರ್ಮ್ ಈಸ್ ಡಿಟರ್ಮ್ ಸೊ ಅವರ ಪ್ರಕಾರ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫರ್ಮ್ ಈಸ್ ಡಿಟರ್ಮೈಂಡ್ ಬೈ ದ ಅರ್ನಿಂಗ್ ಕೆಪ್ಯಾಸಿಟಿ ಆಫ್ ದ ಫರ್ಮ್ ಬೈ ದ ಅರ್ನಿಂಗ್ ಕೆಪ್ಯಾಸಿಟಿ ಆಫ್ ದ ಫರ್ಮ್ ಆರ್ ಇಟ್ಸ್ ಇನ್ವೆಸ್ಟ್ಮೆಂಟ್ ಪಾಲಿಸಿ ಯಾಕೆಂದರೆ ಅವರ ಪ್ರಕಾರ ಒಂದು ಕಂಪೆನಿಯ ಮೌಲ್ಯ ಅಥವಾ ಒಂದು ಶೇರ್ಸ್ನ ವ್ಯಾಲ್ಯೂ ಡಿಸಿಷನ್ ತಗೊಳ್ಳೋದು ಆ ಅರ್ನಿಂಗ್ ಕೆಪ್ಯಾಸಿಟಿ ಅವರು ಅರ್ನ್ ಮಾಡೋದ್ರ ಮೇಲೆ ನಿಂತಿರುತ್ತೆ ಗಳಿಸೋದ್ರ ಮೇಲೆ ನಿಂತಿರುತ್ತೆ ಹೊರತು ಅಥವಾ ಅವರು ಎಷ್ಟು ವೈಸಾಗಿ ಬಂಡವಾಳ ಹೂಡ್ತಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಹೊರತು ಯಾವುದೇ ಕಾರಣಕ್ಕೂ ನಾವು ಕೊಡೋ ಡಿವಿಡೆಂಡು ಅದ್ರ ಮೇಲೆ ಡಿಸೈಡ್ ಆಗಲ್ಲ ಅಫೆಕ್ಟ್ ಆಗಲ್ಲ ನೀವು ಡಿವಿಡೆಂಡ್ ಕೊಟ್ಟರು ಒಂದೇ ನೀವು ಡಿವಿಡೆಂಡ್ ಕೊಡದೇ ಇದ್ದರೂ ಕಂಪ್ನಿ ವ್ಯಾಲ್ಯೂನಲ್ಲಿ ಯಾವುದೇ ಚೇಂಜಸ್ ಆಗಲ್ಲ ಅನ್ನೋದು ಮೋದಿಗ್ಲಿನ್ ಮಿಲ್ಲರ್ ವಾದ ಅವರು ಹೇಳೋದು ಟೋಟಲಿ ದ ಡಿವಿಡೆಂಡ್ ಡಿಸಿಷನ್ ಮೇಲೆ ಯಾವುದೇ ನಾವು ಡಿಪೆಂಡ್ ಆಗಿಲ್ಲ ವ್ಯಾಲ್ಯೂ ಆಫ್ ದ ಫರ್ಮ್ ಆಗಲಿ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್ ಆಗಲಿ ಡಿಪೆಂಡ್ ಆಗಿಲ್ಲ ಟೋಟಲಿ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್ ಅಥವಾ ವ್ಯಾಲ್ಯೂ ಆಫ್ ದ ಫರ್ಮು ಡಿಪೆಂಡ್ ಆಗಿರೋದು ಓನ್ಲಿ ಆನ್ ಅರ್ನಿಂಗ್ ಕೆಪ್ಯಾಸಿಟಿ ಆಫ್ ದ ಫರ್ಮ್ ಫರ್ಮು ಎಷ್ಟು ಚೆನ್ನಾಗಿ ಲಾಭ ಮಾಡ್ತಿದೆ ಅನ್ನೋದ್ರ ಮೇಲೆ ಮತ್ತು ಅದರ ಬಂಡವಾಳದ ಕೆಪ್ಯಾಸಿಟಿ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ ಅಂತ ಹೇಳ್ತಾರೆ ಇಫ್ ಯು ಸ್ಪ್ಲಿಟ್ ಡಿವಿಡೆಂಡ್ ಆ್ಯಂಡ್ ರಿಟೆನ್ಷನ್ ನೋಡಿ ಈಗ ಲಾಭ ಲಾಭನ ನೀವು ಟೋಟಲ್ ಪ್ರಾಫಿಟನ್ನು ಸ್ಪ್ಲಿಟ್ ಮಾಡ್ತೀರಾ ಹೇಗೆ ಒಂದು ಪಾರ್ಟನ್ನು ಡಿವಿಡೆಂಡು ಇನ್ನೊಂದು ಪಾರ್ಟನ್ನು ರಿಟೆನ್ಷನ್ ಅಂತ ಕರಿತೀವಿ ಸೊ ನೀವು ಈ ಡಿವಿಡೆಂಡನ್ನು ನೀವು ಬರೋ ಈಗ ಫಾರ್ ಎಕ್ಸಾಂಪಲ್ ನಿಮಗೆ 5 ಲಕ್ಷ ಪ್ರಾಫಿಟ್ ಇದೆ ಅಂದರೆ ನೀವು ಎಷ್ಟನ್ನಾರ ಡಿವಿಡೆಂಡ್ ಆಗಿಟ್ಕೊಳ್ಳಿ ಇಲ್ಲ ಎಷ್ಟನ್ನಾದರೂ ರಿಟೆಂಡ್ ಆಗಿ ನಿಂತ್ಕೊಳ್ಳಿ ಅಂದರೆ ಅದು ಎನಿ ರೇಷಿಯೋ ಅಂದರೆ ಫುಲ್ಲು 100% ನೀವು ಡಿವಿಡೆಂಡ್ ಆಗಿ ಪೇಮೆಂಟ್ ಮಾಡಿದ್ರೂ ಕಂಪ್ನಿ ಮೇಲೆ ಯಾವುದೇ ಎಫೆಕ್ಟ್ ಆಗೋಲ್ಲ ಅಥವಾ ಫುಲ್ 100%ನ ನೀವು ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಇಟ್ಕೊಂಡ್ರೂ ಕೂಡ ಯಾವುದೇ ರೀತಿ ಕಂಪ್ನಿ ಮೇಲೆ ಅಫೆಕ್ಟ್ ಆಗೋಲ್ಲ ಇಲ್ಲ 50-50% ನೀವು ರಿಟೈನ್ಡ್ ಅರ್ನಿಂಗ್ಸ್ ಇಟ್ಕೊತೀರಾ 50% ನೀವು ಡಿವಿಡೆಂಡ್ ಪೇ ಮಾಡ್ತೀರಾ ಅಂದರೂ ಕೂಡ ಯಾವುದೇ ರೀತಿ ನಮ್ಮ ಕಂಪನಿ ಮೇಲೆ ಇದು ಅಫೆಕ್ಟ್ ಆಗೋದೇ ಇಲ್ಲ ಕಂಪ್ನಿ ವ್ಯಾಲ್ಯೂ ಮೇಲಾಗಲಿ ಶೇರ್ಸ್ ವ್ಯಾಲ್ಯೂ ಮೇಲಾಗಲಿ ಅಫೆಕ್ಟ್ ಆಗೋದೇ ಇಲ್ಲ ಅನ್ನೋದು ಮೋದಿಗ್ಲಿಯನಿ ಮಿಲ್ಲರ್ ಅವರು ವಾದ ಅವ್ರ ಥಿಯರಿ ಪ್ರಕಾರ ಅವರು ಅದೇ ರೀತಿ ಹೇಳ್ತಾರೆ ಇಫ್ ಯು ಸ್ಪ್ಲಿಟ್ ಡಿವಿಡೆಂಡ್ ಆ್ಯಂಡ್ ರಿಟೆನ್ಷನ್ ಇನ್
in any ratio, that is 0 to 100, 100 to 0, or 50-50 or 20-80, whatever the ratio, it won't affect the value of the firm anta heltare. ಯಾಕೆ ಇವರು ಈ ರೀತಿ ಹೇಳ್ತಾರೆ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಕೊಡ್ತಾರೆ ಅವರು, ಇಫ್ ಎ ಫರ್ಮ್ ಈಸ್ ಎ ಗ್ರೋತ್ ಕಂಪನಿ, ನೋಡಿ ಕಂಪ್ನಿ ಏನಾದರೂ ಗ್ರೋತ್ ಕಂಪನಿ ಆಗಿದ್ದರೆ ಅಂದರೆ ಈಗ ಇನ್ನೂ ಬೆಳೀತಾ ಇರೋ ಕಂಪ್ನಿ, ಅದು ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು, ಇನ್ನೂ ಒಂದು ಕಡೆ ಬ್ರ್ಯಾಂಚ್ ಇದೆ, ತುಂಬ ಡಿಮ್ಯಾಂಡ್ ಇದೆ, ಇನ್ವೆಸ್ಟ್ಮೆಂಟ್ ಅಪರ್ಚುನಿಟೀಸ್ ತುಂಬ ಇದೆ, ಆ ಕಂಪ್ನಿ ಏನು ಮಾಡಬೇಕು, ದೆ ನೀಡ್ ಫರ್ದರ್ ಇನ್ವೆಸ್ಟ್ಮೆಂಟ್, ಅಡಿಷ್ನಲ್ಗೆ ಬಂಡವಾಳ ಬೇಕಾಗತ್ತೆ, ಅಡಿಷನಲ್ ಆಗಿ ಬಂಡವಾಳ ಬೇಕಾಗತ್ತೆ, ಕ್ಯಾಪಿಟಲ್ ಬೇಕಾಗತ್ತೆ. ಸೊ ಆ ಕ್ಯಾಪಿಟಲ್ನ ಅವ್ರು ಹೇಗೆ ಕಲೆಕ್ಟ್ ಮಾಡಬೇಕು, ಒಂದು ರೀಟೈನ್ಡ್ ಅರ್ನಿಂಗ್ಸ್ ಮೂಲಕ, ಅಂದರೆ ಇವ್ರ ಹತ್ರ ಇರೋ ಏನು ಪ್ರಾಫಿಟನ್ನು ಸೇವ್ ಮಾಡಿರ್ತಾರೆ ಆ ಹಣ, ದಟ್ ಈಸ್ ರೀಟೈನ್ಡ್ ಅರ್ನಿಂಗ್ಸ್. ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸು, ಅಂದರೆ ಲೋನ್ ಅಥವಾ ಡೆಟ್, ಏನಾದರೂ ಸಾಲ ತೊಗೊಂಬಂದು ಅಥವಾ ಎಕ್ಸ್ಟರ್ನಲ್ ಸೋರ್ಸ್ನ ತೊಗೊಂಬಂದು ನಾವಿಲ್ಲಿ ಗ್ರೋತ್ ಅಮೌಂಟನ್ನು ಬಂಡವಾಳವಾಗಿ ಹೂಡಬೇಕಾಗತ್ತೆ. ನೋಡಿ, ಇಲ್ಲೇನಾದರೂ ನೀವು ಫುಲ್ಲು ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಇಟ್ಕೊಂಡ್ರಿ ಅಂತ ಅಂದರೆ, ಅವ್ರ ಪ್ರಕಾರ ಯಾಕೆ ಅಫೆಕ್ಟ್ ಆಗಲ್ಲ ಅಂದರೆ, ನೀವು ಫುಲ್ ಅಮೌಂಟು ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಇಟ್ಕೊಂಡ್ರಿ ಅಂತ ಅಂದರೆ, ನೀವೇನು ಮಾಡ್ತೀರಾ, ಲೋನ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ, ನೀವು ಫುಲ್ ಅಮೌಂಟನ್ನು ರಿಟೈನ್ಡ್ ಅರ್ನಿಂಗ್ಸನ್ನೇ ನೀವು ಫರ್ದರ್ ಇನ್ವೆಸ್ಟ್ಮೆಂಟಿಗೆ ಹಾಕ್ತೀರಾ. ಫರ್ದರ್ ಇನ್ವೆಸ್ಟ್ಮೆಂಟಿಗೆ ಹಾಕಿದಾಗ ಇವಾಗ ಏನಾಗುತ್ತೆ, ಶೇರ್ ವ್ಯಾಲ್ಯೂ ಆಫ್ ಪ್ರೆಸೆಂಟು 1000 ರುಪೀಸ್ ಇದೆ, 1000 ರುಪೀಸ್ ಇದೆ. ಇಫ್ ಇಟ್ ಈಸ್ ಸೋಲ್ಡ್ ರುಪೀಸ್, ಅದು ಚೆನ್ನಾಗಿ ಇನ್ವೆಸ್ಟ್ ಮಾಡಿ ಕಂಪ್ನಿ ವ್ಯಾಲ್ಯೂ ಜಾಸ್ತಿ ಆದರೆ ಏನಾಗುತ್ತೆ, ಇಫ್ ಇಟ್ ಈಸ್ ಸೋಲ್ಡ್ ರುಪೀಸ್ 1500 ಅಂದರೆ ದ ಡಿಫ್ರೆನ್ಸ್, ಯಾವಾಗ ವ್ಯಕ್ತಿ ಶೇರ್ ಹೋಲ್ಡರು ಶೇರ್ನ ಮಾರಿದಾಗ, ಈಗ 1000 ರೂಪಾಯಿ ಅವನು ಕೊಂಡ್ಕೊಂಡಿದ್ದಾನೆ, ಅವನು ಅದನ್ನು 1500 ರೂಪಾಯಿಗೆ ಚೆನ್ನಾಗಿ ಬೆಳೆದು ಅದು ಕಂಪ್ನಿ ವ್ಯಾಲ್ಯೂ ಒಳ್ಳೆ ಹೆಸರು ನೇಮು ಫೇಮು ಬಂದಾಗ ಆ ಕಂಪನಿಯ ಶೇರನ್ನು ಅವನು 1500 ರೂಪಾಯಿಗೆ ಮಾರಿದ್ರೆ ದಟ್ ಡಿಫ್ರೆನ್ಸ್ ಈಸ್ 500 ಈಸ್ ಅರ್ನಿಂಗ್. ಇಲ್ಲ, ಅವನು ಡಿವಿಡೆಂಡ್ ತೊಗೊಂಡೇ ಇದ್ದರೂ ಕೂಡ ಬೈ ಸೆಲ್ಲಿಂಗ್ ದ ಶೇರ್ ಶೇರ್ನ ಸೇಲ್ ಮಾಡೋದ್ರ ಮೂಲಕ ಅವನು ಡಿವಿಡೆಂಡನ್ನು ಅರ್ನ್ ಮಾಡ್ತಾ ಇದ್ದಾನೆ. ಡಿವಿಡೆಂಡನ್ನು ಇಲ್ಲಿ ಅವನಿಗೆ ಕಂಪ್ನಿ ಬರೋ ಲಾಭನ ಕೊಟ್ಟೇ ಇಲ್ಲ, ಪೂರ್ತಿ ಅಮೌಂಟನ್ನು ಡಿವಿಡೆಂಡ್ ಪೇ ಮಾಡಿದಲೇ ಫುಲ್ ಅಮೌಂಟನ್ನು ರಿಟೈನ್ಡ್ ಅರ್ನಿಂಗ್ಸ್ ಹಂಗೆ ಹಾಕ್ಕೊಂಡಿದೆ. ಆ ರಿಟೈನ್ಡ್ ಅರ್ನಿಂಗ್ಸ್ನ ಅದು ಫರ್ದರ್ ಇನ್ವೆಸ್ಟ್ಮೆಂಟ್ ಮಾಡಿದೆ, ಫರ್ದರ್ ಇನ್ವೆಸ್ಟ್ ಮಾಡಿದ್ರಿಂದ ಕಂಪ್ನಿ ಗ್ರೋತ್ ಆಗಿದೆ, ಕಂಪ್ನಿ ಗ್ರೋತ್ ಆಗಿ ಹೆಚ್ಚು ಲಾಭ ಮಾಡ್ತಾ ಇದೆ, ಶೇರ್ಸ್ ವ್ಯಾಲ್ಯೂ ಜಾಸ್ತಿ ಆಗಿದೆ. ಈ ಶೇರ್ಸ್ ವ್ಯಾಲ್ಯೂ ಜಾಸ್ತಿ ಆಗಿರೋದು ಇಂಡೈರೆಕ್ಟ್ಲಿ ಇಟ್ ಗಿವ್ಸ್ ಡಿವಿಡೆಂಡ್. ಈಗ ನಾವು ಆ ಶೇರ್ನ ನಾವು ಕೊಂಡ್ಕೊಂಡಾಗ 1000 ರೂಪಾಯಿ ಇದ್ದಿದ್ದು ಈಗ 1500 ರೂಪಾಯಿ ಆಗಿದೆ ಅಂದರೆ ದೆ ಗೇನ್ ಎ ಅರ್ನಿಂಗ್ ಅಥವಾ ಡಿವಿಡೆಂಡ್ ಈ ರೂಪದಲ್ಲಿ ಸೇಲ್ ಮಾಡೋದ್ರ ಮೂಲಕ ತೊಗೋಬೋದು ಅವನು. ಅಥವಾ ಏನಾದರೂ ನೀವು ಕಂಪ್ನಿ ಪೂರ್ತಿ ರಿಟೈನ್ಡ್ ಅರ್ನಿಂಗ್ಸ್ ಮಾಡಿಕೊಂಡೆ, ರಿಟೈನ್ಡ್ ಅರ್ನಿಂಗ್ಸ್ ಮಾಡಿದೆ, ನೀವು ಫುಲ್ಲು ಪೇಮೆಂಟ್ ಡಿವಿಡೆಂಡಾಗೇ ಪೇಮೆಂಟ್ ಮಾಡ್ತೀರಾ, ಪೂರ್ತಿ ಯಾವುದು ರಿಟೈನ್ಡ್ ಅರ್ನಿಂಗ್ಸ್ ಇಟ್ಕೊಂಡಿಲ್ಲ, ಅದೇ ರಿಟೈನ್ಡ್ ಅರ್ನಿಂಗ್ಸ್ ಇಟ್ಕೊಂಡಲೇ ಫುಲ್ಲು ಅಮೌಂಟು ನೀವು ಪೇ ಮಾಡ್ತೀರಾ ಅಂತ ಅಂದರೆ, ಆಗ ಕೂಡ ಅಲ್ಲೇನು ಮಾಡ್ತಾರೆ, ಹೆಚ್ಚು ಈಗ ನೀವು ಏನು ಫುಲ್ ಪೇಮೆಂಟ್ ಮಾಡ್ತಾ ಇದ್ದೀರಾ, 1500 ರೂಪಾಯಿ ಪ್ರಾಫಿಟ್ ಬಂದಿದೆ, ಆ ಪ್ರಾಫಿಟಲ್ಲಿ ಸ್ವಲ್ಪನೂ ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಇಟ್ಕೋತಿಲ್ಲ, ಫುಲ್ ಅಮೌಂಟು ನೀವು ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಆಗ ಕೂಡ ಜನ ಏನು ಎಕ್ಸ್ಟ್ರಾ ಥಿಂಕ್ ಮಾಡಲ್ಲ, ಏನಾಗುತ್ತೆ ಅವಾಗ ಅವರು ಫರ್ದರ್ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿಗೆ ಅವರು ಲೋನ್ ತೊಗೋಬೇಕಾಗತ್ತೆ. ಯಾವಾಗ ಅವರು ಫುಲ್ಲು ಡಿವಿಡೆಂಡ್ ಅಮೌಂಟನ್ನು ಅಂದರೆ ಪ್ರಾಫಿಟನ್ನು ಡಿವಿಡೆಂಡಾಗೇ ಕೊಟ್ಬಿಡ್ತಾರೆ, ಆಗ ಇನ್ವೆಸ್ಟ್ಮೆಂಟ್ನ ಅವರು ಲೋನ್ ಮೂಲಕ ಮಾಡಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ನ ಲೋನ್ ಮಾಡಬೇಕು ಇಲ್ಲ ಫರ್ದರ್ ಈಕ್ವಿಟಿ ಶೇರ್ಸನ್ನು ಹೊರಡಿಸ್ಬೇಕಾಗತ್ತೆ. ಲೋನ್ ಮಾಡಬೇಕು ಯಾವಾಗ, ವೆನ್ ಫುಲ್ ಪ್ರಾಫಿಟ್ ವಿಲ್ ಬಿ ಕೆಪ್ಟ್ ಆ್ಯಸ್ ರಿಟೈನ್ಡ್ ಅರ್ನಿಂಗ್ಸ್, ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಸಾರಿ ಫುಲ್ ಪ್ರಾಫಿಟ್ ಕೆಪ್ಟ್ ಆ್ಯಸ್ ಡಿವಿಡೆಂಡ್, ಅಂದರೆ ಡಿವಿಡೆಂಡಾಗಿ ಪೇ ಮಾಡಿದಾಗ, 500000 ಬಂದಿದೆ ಅಂದರೆ 500000 ಪೂರ್ತಿ ಡಿವಿಡೆಂಡಾಗಿ ಕೊಟ್ಟಾಗ ಅವ್ರೇನು ಮಾಡಬೇಕು, ಪೂರ್ತಿ ಅವರು ಎಕ್ಸ್ಟ್ರಾ ಒಂದು ಬಿಸ್ನೆಸ್ನ ಇಂಪ್ರೂವ್ ಮಾಡಬೇಕು ಅಥವಾ ಫರ್ದರ್ ಎಕ್ಸ್ಟೆನ್ಷನ್ ಇದೆ ಇನ್ವೆಸ್ಟ್ ಮಾಡಬೇಕು ಗ್ರೋತ್ ಕಂಪ್ನಿ ಆಗಿರೋದ್ರಿಂದ ಅಂದರೆ ಅವ್ರ ಬಂಡವಾಳಕ್ಕೆ ದುಡ್ಡೆಲ್ಲ ತರಬೇಕು ಲೋನ್ ಮೂಲಕ, ಇಲ್ಲ ಹೊಸದಾಗಿ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಬೇಕಾಗತ್ತೆ. ಸೊ ಹೊಸದಾಗಿ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿದ್ರೆ ಬರೀ ಲೋನೇ ತೊಗೊಂಡ್ರು ಅಂತ ಇಟ್ಕೊಂಡ್ರು ಕೂಡ ಅಲ್ಲಿ ಏನಾಗುತ್ತೆ, ಈಗ ಪ್ರೆಸೆಂಟು ಶೇರ್ ಹೋಲ್ಡರ್ಸ್ ಏನೋ ಕರೆಂಟಾಗಿ ಪ್ರೆಸೆಂಟಾಗಿ ಫುಲ್ಲು ಒಳ್ಳೆ ಅಮೌಂಟನ್ನು ಡಿವಿಡೆಂಡಾಗಿ ತೊಗೊಂಡಿರ್ಬೋದು, ಬಟ್ ಇನ್ ಫ್ಯೂಚರ್ ಏನಾಗುತ್ತೆ, ಮುಂದಿನ ವರ್ಷ ದೇ ಶುಡ್ ಪೇ ಇಂಟ್ರೆಸ್ಟ್ ಪ್ಲಸ್ ಡಿವಿಡೆಂಡ್. ಏನಾಗುತ್ತೆ, ಲೋನ್ ತೊಗೊಂಡಿರ್ತೀವಿ, ಲೋನ್ ತೊಗೊಂಡಿರೋದಕ್ಕೆ ಇಂಟ್ರೆಸ್ಟು ಕಟ್ಟಬೇಕು ಪ್ಲಸ್ ಡಿವಿಡೆಂಡು, ಅಗೇನಾಗುತ್ತೆ ಫ್ಯೂಚರ್ ಅರ್ನಿಂಗ್ ಪರ್ ಶೇರ್ ವಿಲ್ ಬಿ ಲೋ, ಲೋಗೆ ಬಂದುಬಿಡುತ್ತೆ, ಪೂರ್ತಿ ಕಡಿಮೆ ಆಗಿಬಿಡುತ್ತೆ ಅರ್ನಿಂಗ್ ಪರ್ ಶೇರು ಫ್ಯೂಚರ್ದು ಫುಲ್ಲು ಕಮ್ಮಿ ಆಗೋಗುತ್ತೆ. ಯಾಕೆ ಅಂದರೆ ಲೋನ್ ತೊಗೊಂಡು ನಾವು ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಫರ್ದರ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಅಲ್ಲಿ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡೂ ಕೊಡಬೇಕು ಇಂಟ್ರೆಸ್ಟು ಕೊಡಬೇಕು ಅಂತಂದಾಗ ಡೆಫಿನೆಟ್ಲಿ ಫ್ಯೂಚರ್ ಅರ್ನಿಂಗ್ ಪರ್ ಶೇರ್ ವಿಲ್ ಬಿ ಲೋ.
ಸೊ ಹಾಗಾಗಿ ಅವ್ರು ಹೇಳ್ತಾರೆ, ನೀವು ಫುಲ್ಲು ಅಮೌಂಟನ್ನು ಡಿವಿಡೆಂಡ್ ಆಗಿ ಇಟ್ಕೊಂಡ್ರೂ ಅಷ್ಟೇ, ನೀವು ಫುಲ್ ಅಮೌಂಟನ್ನು ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಇಟ್ಕೊಂಡ್ರೂ ಅಷ್ಟೇ, ಇಟ್ ವೋಂಟ್ ಅಫೆಕ್ಟ್ ದ ಫರ್ಮ್, ಇಟ್ ವೋಂಟ್ ಅಫೆಕ್ಟ್ ದ ಫರ್ಮ್. ಇದು ಯಾವುದೇ ಕಾರಣಕ್ಕೂ ನಮ್ಮ ಫರ್ಮ್ನ ಅಫೆಕ್ಟ್ ಆಗಲ್ಲ. ಶೇರ್ ಹೋಲ್ಡರ್ಸ್ಗೆ ನೀವು ಲಾಭಾಂಶ ಕೊಟ್ಟೋದು ಒಂದೇ, ಅಥವಾ ಅದನ್ನ ಫುಲ್ಲು ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಇಟ್ಕೊಳ್ಳೋದು ಒಂದೇ ಅಂತ ಹೇಳ್ತಾರೆ. ಈ ಅಂದರೆ ಟೋಟಲಿ ಇರ್ರಿಲೆವೆಂಟ್, ಈ ಡಿಸಿಷನ್ಸ್ ಆಫ್ ಡಿವಿಡೆಂಡ್ ಅನ್ನೋದೇ ಇರ್ರಿಲೆವೆಂಟ್ ಡಿಸಿಷನ್ ಅಂತ ಹೇಳ್ತಾರೆ. ನೋಡಿ ಅಸಂಪ್ಷನ್ಸ್ ಹೇಳ್ತಾರೆ ಮೊದಲಿಗೆ ನಿಮ್ಮ ಮಿಲ್ಲರ್ ಅವರು ಒಂದು ಅಸಂಪ್ಷನ್ಸ್ ಹೇಳ್ತಾರೆ, ಯಾವಾಗ ಇವರ ಥಿಯರಿ ವರ್ಕ್ ಆಗತ್ತೆ, ಯಾವಾಗ ಇವರ ಥಿಯರಿ ವರ್ಕ್ ಆಗತ್ತೆ, ಯಾವ ಥರ ಸಿಚುಯೇಷನ್ ಇದ್ದಾಗ ಮಾತ್ರ ಇವರ ಥಿಯರಿ ವರ್ಕ್ ಆಗುತ್ತೆ ಅಂದರೆ, ದ ಫಸ್ಟ್ ಸಿಚುಯೇಷನ್ ಈಸ್ ಪರ್ಫೆಕ್ಟ್ ಕ್ಯಾಪಿಟಲ್ ಮಾರ್ಕೆಟ್. ನಿಮಗೆ ಗೊತ್ತು, ಆ್ಯಸ್ ಯು ನೋ, ಪರ್ಫೆಕ್ಟ್ ಕ್ಯಾಪಿಟಲ್ ಮಾರ್ಕೆಟ್ ಅಂತಂದ್ರೆ ಏನು? ದೇರ್ ಈಸ್ ನೋ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತಂದರೆ, ಅಲ್ಲೆಲ್ಲೂ ನೀವು ಆರ್ಬಿಟ್ರೇಜ್ ಅಂದರೆ ನೋ ಆರ್ಬಿಟ್ರೇಜ್ ಪ್ರೋಸೆಸ್ ಅಂತ ಹೇಳ್ತೀವಿ. ನೋ ಆರ್ಬಿಟ್ರೇಜ್ ಪ್ರೋಸೆಸ್ ಅಂದರೆ ಇಲ್ಲಿ ಪ್ರೈಸ್ ಅಡ್ವಾಂಟೇಜ್ ತೊಗೊಳಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಕಡೆ ಒಂದೇ ಪ್ರೈಸ್ ಇರುತ್ತೆ. ನೀವು ಯಾವ ಮಾರ್ಕೆಟಲ್ಲಿ ಶೇರ್ಸಲ್ಲಿ ಹೋದ್ರೂ ಶೇರ್ಸ್ ವ್ಯಾಲ್ಯೂ ಸೇಮ್ ಇರುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಕ್ರಿಮಿನೇಷನ್ ಇರಲ್ಲ, ಒಬ್ಬರು ಕಮ್ಮಿ ಕೊಡೋದು ಒಬ್ಬರು ಜಾಸ್ತಿ ಕೊಡೋ ಸಿಚುಯೇಷನ್ ಇರಲ್ಲ. ದಟ್ ಈಸ್ ಎ ದಟ್ ಶುಡ್ ಬಿ ಎ ಪರ್ಫೆಕ್ಟ್ ಕ್ಯಾಪಿಟಲ್ ಆಗಿರಬೇಕು. ಎಲ್ಲ ಕಡೆ ಶೇರ್ಸ್ ವ್ಯಾಲ್ಯೂ ಒಂದೇ ಇರಬೇಕು, ಅಲ್ಲಿ ಯಾವುದೇ ರೀತಿ ಪ್ರೈಸ್ ಡಿಸ್ಕ್ರಿಮಿನೇಷನ್ ಇರಬಾರ್ದು. ದಟ್ ಈಸ್ ಪರ್ಫೆಕ್ಟ್ ಕ್ಯಾಪಿಟಲ್ ಮಾರ್ಕೆಟ್ ಸಿಚುಯೇಷನ್ ಇರಬೇಕು. ಮತ್ತು ಯಾವುದೇ ಬೈಯರ್ಸಲ್ಲಿ ಕಾಂಪಿಟೇಷನ್ ಇರಬಾರ್ದು. ಆ ಥರ ಸಿಚುಯೇಷನ್ನ ಪರ್ಫೆಕ್ಟ್ ಮಾರ್ಕೆಟ್ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ತೀವಿ, ಪರ್ಫೆಕ್ಟ್ ಕ್ಯಾಪಿಟಲ್ ಮಾರ್ಕೆಟ್ ಸಿಚುಯೇಷನ್. ಸೆಕೆಂಡ್ ಒನ್ ಈಸ್ ನೋ ಟ್ಯಾಕ್ಸ್. ನೋ ಟ್ಯಾಕ್ಸ್ ಅಂದರೆ ಇಗ್ನೋರ್ ದ ಟ್ಯಾಕ್ಸ್ ಅಂತ ಹೇಳ್ತಾರೆ. ಸೆಕೆಂಡ್ ಸಿಚುಯೇಷನ್, ಟ್ಯಾಕ್ಸ್ನಲ್ಲಿ ಕನ್ಸಿಡರ್ ಮಾಡಬೇಡಿ. ನೆಕ್ಸ್ಟ್ ಥರ್ಡ್ ಒನ್, ಕಾನ್ಸ್ಟ್ಯಾಂಟ್ ಅರ್ನಿಂಗ್ ಅಂದರೆ ಫಿಕ್ಸ್ಡ್ ಅರ್ನಿಂಗ್ ಇರಬೇಕು. ಅರ್ನಿಂಗು ಬರ್ತಾನೇ ಇರಬೇಕು, ಅಲ್ಲಿ ಲಾಸ್ ಆಗುತ್ತೆ ಅನ್ನೋ ಅಸಂಪ್ಷನ್ನೇ ಇರೋದಿಲ್ಲ. ಒಂದು ಅರ್ನಿಂಗ್ ಬರ್ತಾನೇ ಇರುತ್ತೆ, ಇಷ್ಟೇ ಅರ್ನಿಂಗ್ ಬರ್ತಾನೇ ಇರುತ್ತೆ. ಅಂದರೆ 12% ಇದೆ ಅಂದರೆ 12%ಟೇ ಬರ್ತಾನೇ ಇರುತ್ತೆ. ಸೊ ಅದು ಕಡಿಮೆನೂ ಆಗಲ್ಲ, ಜಾಸ್ತಿನೂ ಆಗಲ್ಲ, ಕಾನ್ಸ್ಟ್ಯಾಂಟ್ ಇರುತ್ತೆ ಅಥವಾ ಸ್ಟೇಬಲ್ ಇರುತ್ತೆ, ಫಿಕ್ಸ್ಡ್ ಆಗಿರುತ್ತೆ. ಅರ್ನಿಂಗ್ ಯಾವಾಗಲೂ ಫಿಕ್ಸ್ಡ್ ಆಗಿರುತ್ತೆ ಸಿಚುಯೇಷನ್ ಅಂತ ಹೇಳ್ತಾರೆ. ಹಂಗೆ ಅವರು ಹೇಳೋದು ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಪಾಲಿಸಿ. ಈ ಇನ್ವೆಸ್ಟ್ಮೆಂಟ್ ಪಾಲಿಸಿ ಡಿಸಿಷನ್ ಏನಿದೆ ಅದು ಕೂಡ ಚೇಂಜ್ ಮಾಡಲ್ಲ, ಯಾವಾಗಲೂ ಒಂದೇ ಥರ ಡಿಸಿಷನ್ನ ಇಟ್ಕೊಂಡಿರ್ತೀವಿ. ಇನ್ವೆಸ್ಟ್ಮೆಂಟ್ ಪಾಲಿಸಿ ಶುಡ್ ಬಿ ಸೇಮ್. ಈ ನಾಲ್ಕು ಕಂಡೀಷನ್ ಇದ್ದಾಗ ಮಾತ್ರ ಇವರ ಥಿಯರಿ ಆಫ್ ಇರ್ರಿಲೆವೆನ್ಸು ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಇಟ್ ಈಸ್ ಪರ್ಫೆಕ್ಟ್ ಕ್ಯಾಪಿಟಲ್ ಮಾರ್ಕೆಟ್ ಸಿಚುಯೇಷನ್ ಇರಬೇಕು. ಅಂದರೆ ಶೇರ್ಸ್ ವ್ಯಾಲ್ಯೂನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರಬಾರ್ದು, ಎಲ್ಲ ಕಂಪ್ನಿಯ ಶೇರ್ಸ್ ವ್ಯಾಲ್ಯೂ ಒಂದೇ ಥರ ಇರಬೇಕು. ನೀವು ಟ್ಯಾಕ್ಸನ್ನು ಇಗ್ನೋರ್ ಮಾಡಬೇಕು. ಆ್ಯಂಡ್ ದೇರ್ ಮಸ್ಟ್ ಬಿ ಫಿಕ್ಸ್ಡ್ ಅರ್ನಿಂಗ್. ಲಾಸ್ಟ್ ಸಿಚುಯೇಷನ್ ಅನ್ನೋದೇ ಇಲ್ಲ. ಒಂದು ಅರ್ನಿಂಗ್ ಬರ್ತಿದೆ, 12% 10% ನೀವು ಅರ್ನ್ ಮಾಡ್ತಿದ್ದೀರಾ ಅಂದರೆ ಕಾನ್ಸ್ಟ್ಯಾಂಟಾಗಿ ಅರ್ನ್ ಮಾಡ್ತಾ ಇರ್ತೀರಾ ಅಂತ. ಆ್ಯಂಡ್ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಪಾಲಿಸಿ, ಯಾವುದೋ ಒಂದರಲ್ಲಿ ಹೂಡಿಕೆ ಮಾಡಿದ್ದೀರಾ ಅಂದರೆ ನೀವು ಅದೇ ಫಾರ್ಮುಲನ ಫಾಲೋ ಮಾಡ್ತಾ ಇರ್ತೀರಾ, ಚೇಂಜ್ ಮಾಡಲ್ಲ ಅನ್ನೋದು ಅಸಂಪ್ಷನ್ಸ್ ಇರದೆ. ಈ ಅಸಂಪ್ಷನ್ಸ್ ಇದ್ದಾಗ ಮಾತ್ರ ನಿಮ್ಮ ಥಿಯರಿ ಆಫ್ ಇರ್ರಿಲೆವೆನ್ಸು ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಸಲ ಹೇಳ್ತಿದ್ದೀನಿ, ಐ ರಿಪೀಟ್, ಥಿಯರಿ ಆಫ್ ಇರ್ರಿಲೆವೆನ್ಸಲ್ಲಿ MM ಅಪ್ರೋಚಲ್ಲಿ ಏನು ಅಲ್ಟಿಮೇಟ್ ಅವರು ಡಿಸಿಷನ್ಸ್ ಹೇಳೋದು ಅಂದರೆ, ದ ಡಿವಿಡೆಂಡ್ ಡಿಸಿಷನ್ ಈಸ್ ವಿಲ್ ನಾಟ್ ಸಾರಿ ದ ಡಿವಿಡೆಂಡ್ ಡಿಸಿಷನ್ ವಿಲ್ ನಾಟ್ ಅಫೆಕ್ಟ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಆ್ಯಂಡ್ ವ್ಯಾಲ್ಯೂ ಆಫ್ ದ ಶೇರ್ಸ್. ಶೇರ್ಸ್ ವ್ಯಾಲ್ಯೂ ಮೇಲಾಗಲಿ ಫರ್ಮ್ ವ್ಯಾಲ್ಯೂನಲ್ಲಾಗಲಿ ನಮ್ಮ ಡಿವಿಡೆಂಡ್ ಡಿಸಿಷನ್ನು ಅಫೆಕ್ಟ್ ಆಗಲ್ಲ. ಯು ಕ್ಯಾನ್ ಡಿಸೈಡ್ ವಾಟ್ ಎವರ್ ದ ಯು ಕ್ಯಾನ್ ಇಶ್ಯೂ ದ ಡಿವಿಡೆಂಡ್ ಅಥವಾ ಯು ಕ್ಯಾನ್ ಪೇ ದ ಡಿವಿಡೆಂಡ್ ವಾಟ್ ಎವರ್ ದ ರೇಷಿಯೋ. ಯಾವ ರೇಷಿಯೋನಲ್ಲಾದರೂ ನೀವು ಪೇಮೆಂಟ್ ಮಾಡಿ, ಇಟ್ ವೋಂಟ್ ಅಫೆಕ್ಟ್ ಬಿಕಾಸ್ ದ ಡಿಸಿಷನ್ ಈಸ್ ಅಂದರೆ ದ ವ್ಯಾಲ್ಯೂ ಆಫ್ ದ ಫರ್ಮ್ ಈಸ್ ಟೋಟಲಿ ಡಿಪೆಂಡ್ ಅಪಾನ್ ದ ಅರ್ನಿಂಗ್ ಕೆಪ್ಯಾಸಿಟಿ ಆಫ್ ದ ಫರ್ಮ್ ಆ್ಯಂಡ್ ಇಟ್ಸ್ ಇನ್ವೆಸ್ಟ್ಮೆಂಟ್ ಪಾಲಿಸಿ. ಕಂಪನಿ ಅರ್ನಿಂಗ್ ಕೆಪ್ಯಾಸಿಟಿ ಮೇಲೆ ಮತ್ತು ಅದರ ಇನ್ವೆಸ್ಟ್ಮೆಂಟ್ ಪಾಲಿಸಿ ಮೇಲೆ ಡಿಪೆಂಡ್ ಆಗಿದೆಯಾ ಹೊರತು ನೀವು ಡಿವಿಡೆಂಡ್ ಕೊಡ್ತೀರಾ ಕೊಡಲ್ಲ ಅನ್ನೋದ್ರ ಮೇಲೆ ಖಂಡಿತವಾಗಿಯೂ ಡಿಪೆಂಡ್ ಆಗಿಲ್ಲ ಅನ್ನೋದು ಅವ್ರ ವಾದ. ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಅಥವಾ ಈ ಟೀಚಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ವಾಲ್ಟರ್ ಮಾಡೆಲ್ಲು ವಿತ್ ಪ್ರಾಬ್ಲಮ್ ಹೇಳ್ಕೊಡ್ತೀನಿ, ವಾಲ್ಟರ್ ಮಾಡೆಲ್ಲು ಮತ್ತು ಪ್ರಾಬ್ಲಮ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.